ಈಗ ಎಲ್ಲ ಕಡೆ ನೋಡಬೇಕು, ಸುಜನ ಏಮಾರಿಸ್ಬಿಟ್ಲು, ಬೀದಿಗೆ ಬಂದ್ಬಿಟ್ಲು, ಯಾವ ಬೀದಿಲಿ ನಿಂತಿದ್ದೀನಿ ಅಂತ ನನಗೆ ಗೊತ್ತಾಗಬೇಕಾಗಿದೆ. ಸ್ವಲ್ಪ ನೀವು ಹೇಳ್ತೀರಾ? ಯಾಕಂದರೆ ಮಾಧ್ಯಮದವರು ಎಲ್ಲರೂ ಎಲ್ಲ ಹೇಳ್ತಾರೆ ನಮಗೆ, ನಾವು ಎಲ್ಲಿ ಹುಟ್ಟಿದ್ದೀವಿ, ನಾವು ಯಾವ ಬೀದಿಲಿ ನಿಂತಿದ್ದೀವಿ, ಯಾರನ್ನ ಏಮಾರಿಸಿ ಹತ್ರ ಹತ್ರ ನಾವೊಂದು ಜಾತಕ ಹೇಳೋರ ಹತ್ರ ಹೋಗಬೇಕಾಗೇ ಇಲ್ಲ, ಅವರೇ ಎಲ್ಲ ಹೇಳ್ಬಿಡ್ತಾರೆ. ಸೊ ನಾನು ಯಾರನ್ನ ಏಮಾರಿಸ್ದೆ? ಇವಾಗ ಏಮಾರಿಸೋದು ಅನ್ನೋದು ದೊಡ್ಡ ಪದ. ಇವಾಗ ನಾವು ಸುಜನ ಹತ್ರ ಕೇಳಿ, ನೀವು ಎಂಗೇಜ್ಮೆಂಟ್ ಮಾಡಿಸಿದ್ ನಾವೇ ಲಕ್ಷ ಖರ್ಚು ಮಾಡಿ, ಒಂದು ಲಕ್ಷ ಎರಡು ಲಕ್ಷ ಅಲ್ಲ, ಭಾಳಷ್ಟು ಖರ್ಚು ಮಾಡಿ ಅದನ್ನು ಎಂಗೇಜ್ಮೆಂಟ್ ಮಾಡಿಸಿದ್ದು ಚೆನ್ನೈಯಲ್ಲಿ ನಾವೇ ಮಾಡಿಸಿ ಎಲ್ಲ ಆದಮೇಲೆ ಇವತ್ತು ನೀವೆಲ್ಲ ತುಂಬ ಕೇಳ್ಕೊತಿದ್ದೀರಲ್ಲ, ಏನಾಯಿತು 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 ಅಂತ. ಎಲ್ಲಿ ಹೊಡೀತು ಅಂದರೆ, ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಮಾಡ್ತಾ ಒಂದು ಮಾತು ಬಂತು, ನಾವು ಕನ್ನಡದವರು, ಓ ನೀವು ತಮಿಳವರಲ್ವಾ, ಓಕೆ ನೀವು ಈ ಥರ ಈ ಥರ ಮಾಡ್ತಿರಲ್ಲ, ನಾವು ಕನ್ನಡದವರಲ್ವಾ ಈ ಥರ ಈ ಥರ ಮಾಡ್ತೀವಲ್ಲ ಅಂತ. ಅದು ಒಂದು ಸಲ ಎರಡು ಸಲ ಅಲ್ಲ, ಭಾಳಷ್ಟು ಸರಿ ಅದು ಪ್ರಸ್ತಾಪ ಆಗ್ತಾ ಬಂತು. ದಿನ ಒಂಥರ ಒಂದು ಜಗಳದಲ್ಲೇ ಇತ್ತು. ನನ್ನ ಮತ್ತು ಸುಜನ್ ಅವರ ಒಂದು ಸಂಬಂಧದಲ್ಲಿ ಏನೂ ಬಿರುಕಿರಲಿಲ್ಲ, ಯಾಕಂದರೆ ನಾವಿಬ್ಬರು ಒಳ್ಳೆ ಸ್ನೇಹಿತರಾಗಿದ್ವಿ. ಸುಜನ್ ಅವರು ಯಾವಾಗ ಬಂದರು, ಅದು ಎರಡು ವರ್ಷ ಮೂರು ವರ್ಷ ಆ ಕತೆಗಳೆಲ್ಲ ಏನೂ ಇಲ್ಲ. ನಮ್ಮ ತಂದೆ ತೀರ್ಹೋದ ಮನೇಲೆ ಅವರು ಅದರ ಬಗ್ಗೆ, ಯಾಕಂದರೆ ಅವ್ರು ನೋಡಿದ್ರು ನಾವು ಮೂರು ಜನ ತುಂಬ ಲೇಡೀಸ್ ಕಷ್ಟಪಡ್ತಿದ್ದಾಗ ಮದುವೆ ಮಾಡ್ಕೋಬೇಕು ಅಂತ ಅವರು ಸುಜನ್ ಬಂದಿದ್ದು ಒಳ್ಳೆ ಒಂದು ಉದ್ದೇಶದಿಂದನೇ ಬಂದರು. ಸೊ ನಮ್ಮಿಬ್ಬರಲ್ಲಿ ಏನೂ ಇರಲಿಲ್ಲ, ಭಾಷೆ ಅದೆಲ್ಲ ಏನೂ ಇರಲಿಲ್ಲ. ಆದರೆ ಎಲ್ರಿಗೂ ಗೊತ್ತಿರುತ್ತೆ, ಇವಾಗ ಒಂದು ಮದುವೆ ಅಂತ ಒಂದು ಮಾತು ಸ್ಟಾರ್ಟ್ ಆದಾಗ ಮನೆಯಲ್ಲಿ ಎಷ್ಟು ಎಲ್ಲ ವಿಚಾರಗಳು ಬರ್ತವೆ. ಆ ರೀತಿ ಬಂದಾಗ ನೀವು ತಮಿಳೋರಲ್ವಾ ಅಂತ ಒಂದು ಮಾತು ಬಂತು. ಸರಿ, ನಾನು ನೋಡಿದೆ ಅದನ್ನು ಸರಿಪಡಿಸೋಕ್ಕಾಗತ್ತಾ ನೋಡಿದೆ, ಭಾಳ ದಿನ ನಾನು ಹೋರಾಡಿದೆ. ಯಾಕಂದರೆ ಯಾವ ಹೆಣ್ಣು ಅಂದ್ಕೊಳ್ಳಲ್ಲ ಎಂಗೇಜ್ಮೆಂಟ್ಲ ಮಾಡಿಸ್ಬಿಟ್ಟು ತಾನು ತುಂಬ ನಾವು ತುಂಬ ಒಂದು ನಂಬಿಕೆಯಿಂದ ಎಲ್ಲ ಮಾಡಿಬಿಟ್ಟು ಆಮೇಲೆ ಆ ಎಂಗೇಜ್ಮೆಂಟ್ನ ನಾವು ಹಂಗೆ ಬಿಟ್ಬಿಟ್ಟು ಹೋಗಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಸೊ ನಾನು ಬಹಳ ಒಂದು ಭಾರವಾದ ಒಂದು ಮನಸ್ಸಿನಿಂದನೇ ಆಮೇಲೆ ನಾವಿಬ್ಬರು ಕೂತ್ಕೊಂಡು ಮಾತಾಡಿದಾಗ ಏನು ನಿರ್ಧಾರ ಮಾಡ್ಕೊಂಡ್ವಿ ಅಂದರೆ ತುಂಬ ಮೆಚೂರ್ಡಾಗಿ ಮಾಡಿದ್ವಿ ಆ ವಿಚಾರನ. ಇವಾಗೆಲ್ಲ ಮಾಡ್ತಾರಲ್ಲ, ನೀನು ಆ ಥರ ಮಾಡಿದೆ, ನೀನು ಆ ಥರ ಮಾಡಲಿಲ್ಲ. ನಾನು ಬಹಳ ಒಳ್ಳೆ ರೀತಿಯಲ್ಲಿ ಸುಜನ್ ಅವ್ರಿಗೆ ಬಯಸ್ದೆ. ಏನು ಬಯಸ್ದೆ ಅಂದರೆ, ಮನೆಯಲ್ಲಿ ಎಲ್ಲರೂ ಏನು ಆಸೆ ಪಡ್ತಾರೋ ಆ ರೀತಿಯಾದ ಒಂದು ಹೆಣ್ಣು ಅವ್ರಿಗೆ ಸಿಗಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ದೆ. ಅದನ್ನು ನಾನು ಸ್ವಚ್ಛವಾದ ಪ್ರೀತಿ ಅಂತ ನಾನು ಭಾವಿಸ್ತೀನಿ. ಯಾವುದು ಪ್ರೀತಿ ಅಂದರೆ, ನಮಗೊಬ್ರು ಸಿಗ್ತಾರಾ ಸಿಗಲ್ವಾ ಅದಲ್ಲ, ಅವ್ರು ಚೆನ್ನಾಗಿರಬೇಕು ಅಂತ ನಾವು ಅನ್ಕೋತೀವಲ್ಲ ಅದನ್ನೇ ಪ್ರೀತಿ ಅಂತ ಹೇಳೋದು. ಸೊ ಅವತ್ತು ನಾನು ಅದನ್ನೇ ಮಾಡಿದೆ, ದೇವ್ರ ಸಾಕ್ಷಿಯಾಗಿ ನಾನು ಅದನ್ನೇ ಮಾಡಿದೆ. ಸುಜನ್ ಅವ್ರಿಗೆ ಗೊತ್ತಿದೆ, ಅವ್ರನ್ನ ಕೂರಿಸ್ಕೊಂಡು ಮಾತಾಡಿದಾಗ ಇದೇ ವಿಷಯಗಳನ್ನ ನಾನು ಹೇಳಿದೆ. ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲದೆ ಈ ಭಾಷೆ ಅಂತ ಒಂದು ವಿಚಾರ ಬರುವಾಗ, ಈ ಥರ ಎಲ್ಲ ಆಗುವಾಗ, ಈಗ ಸ್ಟಾರ್ಟಿಂಗಲ್ಲಿ ಈ ಥರ ಒಂದು ಕಿರಿಕಿರಿ ಆಗ್ತಿದೆ ಅಂದರೆ ಜೀವನದ ಉತ್ತರ ನಾವು ಅದರಲ್ಲಿ ಹೋರಾಡ್ತಾ ಇರೋಕ್ಕಾಗಲ್ಲ, ಗೊತ್ತಾಯಿತು ನನಗೆ. ಸೊ ನಾನು ಅದನ್ನು ಬಹಳ ಮೆಚೂರ್ಡಾಗಿ ಅವತ್ತೇನು ಹ್ಯಾಂಡಲ್ ಮಾಡಿದೆ ಅಂದರೆ, ಇವತ್ತಿಗೂ ನಾನು ಭಾಳ ಸಂತೋಷ ಪಡ್ತೀನಿ. ಯಾಕೆ ನಾನು ಏನು ಅಂದ್ಕೊಂಡು ಸುಜನ್ ಅವ್ರಿಗೆ, ಅವ್ರು ಅದನ್ನು ಇವತ್ತು ಬದುಕ್ತಾ ಇದ್ದಾರೆ, ಅದನ್ನು ಬಾಳ್ತಾ ಇದ್ದಾರೆ. ನೀವೇನು ಹೇಳ್ತಿದ್ದೀರಿ ಅಂದರೆ, ನೀನು ಮಾಡಿದ ಮೋಸಕ್ಕೆ ನಿನ್ನ ಬೀದಿಗೆ ಬಂದಿದೆಯಾ ಅಂತ. ನಾನು ಏನು ಮೋಸ ಮಾಡಿದೆ ನನಗೆ ಅರ್ಥ ಆಗ್ತಿಲ್ಲ. ಮದುವೆ ಮಾಡಿಕೊಂಡು ಆಮೇಲೆ ಮದುವೆ ಆದಮೇಲೆ ಮನೆಯವ್ರ ಜೊತೆ ಕೂತ್ಕೊಂಡು ಜಗಳ ಮಾಡಿಕೊಂಡು ಆಮೇಲೆ ಡೈವರ್ಸ್ ಕೊಡೋ ಎತ್ತಿಡೋ ಒಂದು ಕೋಟಿ ಅಂತ ಜಗಳ ಮಾಡ್ಕೊಂಡು ನಾನು ಮಾಡಲಿಲ್ವಲ್ಲ. ಕರ್ನಾಟಕದಲ್ಲಿ ಎಲ್ಲ ನಾಯಕ ನಟಿ ಎಲ್ಲ ನಾಯಕರಿಗೂ ಎಲ್ಲ ನಾಯಕಿರ ಜೀವನದಲ್ಲೇ ಒಬ್ಬೊಬ್ಬರ ಜೊತೆ ಡೈವರ್ಸ್ ಆಗಿದೆ, ಅವ್ರ ಮತ್ತೆ ಮರುಜೀವನ ಅವ್ರಿಗಾಗಿದೆ. ಒಬ್ಬೊಬ್ಬರ ಬಗ್ಗೆನೂ ಬರಿತಾ ಇದ್ದೀರಾ, ಇವನನ್ನು ಏಮಾರಿಸಿದ್ದಕ್ಕೇ ಇವಳು ಬೀದಿಗೆ ಬಂದ್ಬಿಟ್ಲು, ಇವಳನ್ನು ಏಮಾರಿಸಿದ್ದಕ್ಕೆ ಅವಳು ಕೆ ಆರ್ ಮಾರ್ಕೆಟಲ್ಲಿ ನಿಂತಿದ್ದಾಳೆ, ಆ ಥರ ಬರೆಯಲ್ವಲ್ಲ. ಮತ್ತು ಯಾಕೆ ವಿಜಯಲಕ್ಷ್ಮಿ ಬಗ್ಗೆ ಮಾತ್ರ ಯಾಕೆ ಆ ರೀತಿಯಾದ ಒಂದು ಬರವಣಿಗೆ? ಇಲ್ಲ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಇನ್ಯಾರ ಬಗ್ಗೆನೋ ನೀವು ಬರೀತಿದ್ರೆ ನಾನು ಕೇಳಬೇಕಾಗಿಲ್ಲ, ಆದರೆ ನೀವು ಬರಿತಿರೋದು ನನ್ನ ಬಗ್ಗೆ. ನಾನು ಇವಾಗ ಯಾರನ್ನು ನಿಮಗೆ ನನಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇದ್ದರೆ ಮಾತಾಡಿಲ್ಲ ಅಂದರೆ ಮಾತಾಡಬೇಡಿ ಅಂತ ನಾನು ಭಾಳ ಹೇಳಿಬಿಡ್ತೀನಿ. ಯಾಕಂದರೆ ಇವಾಗ ನನಗೆ ಎಲ್ಲ ಗೊತ್ತಾಗ್ತಿದೆ, ಜೀವನದಲ್ಲಿ ಬಹಳ ಕಷ್ಟಪಟ್ಟು ನಾನು ಇವಾಗ ಬಂದಿದ್ದೀನಿ. ಸುಮ್ಮನೆ ಯಾರ್ಯಾರು ಏನೇನೋ ಮಾತಾಡ್ಬಿಟ್ಟು ಹೋಗೋದಕ್ಕೆ ಬಿಡೋದಕ್ಕೆ ನನಗಿಷ್ಟ ಇಲ್ಲ. ತಿಳ್ಕೊಳ್ಳಿ ಏನಾಗಿದೆ ಅಂತ ತಿಳ್ಕೊಳ್ಳಿ. ಈ ಥರ ನನ್ನನ್ನು ಮಾತೃಭಾಷೆ ತಮಿಳು ಅಂತ ಮಾತಾಡಿದ್ರು. ಆಮೇಲೆ ಪೂಜಾ ಅವರು ತಮಿಳಲ್ಲಿ ಸೀರಿಯಲ್ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು. ನನ್ನನ್ನು ತಮಿಳವ್ರು ಅಂತ ಹೇಳ್ಬಿಟ್ಟು ಯಾಕೆ ಮತ್ತೆ ಇವರೆಲ್ಲ ತಮಿಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಅಷ್ಟಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಇದನ್ನು ಎಲ್ಲೂ ನಾನು ಮಾತಾಡಲಿಲ್ಲ ಇವತ್ತಿನವರೆಗೂ. ಯಾಕೆಂದರೆ ಭಾಷೆ ಅನ್ನೋದನ್ನು ತೊಗೊಂಡು ಬಂದು ಮಾಡೋದು ನನಗಿಷ್ಟ ಇಲ್ಲ. ನಾನು ಯಾವತ್ತು ಈ ಕನ್ನಡ ತಮಿಳು ಅನ್ನೋದು ನನಗಿಷ್ಟ ಆಗೋದಿಲ್ಲ, ಅದನ್ನು ತೊಗೊಂಡು ಬರಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನನ್ನ ಕರ್ನಾಟಕದ ಮೇಲೆ ನನಗೆ ತುಂಬ ಅಭಿಮಾನ ಇದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.